ಸೊ ಅದಕ್ಕೆ ನಾನು ವಿಸಿಟ್ ಮಾಡ್ತೀನಿ, ಒಂದ್ ಎರಡು ದಿನ ಟೈಮ್ ಹೊರಗಡೆ ಹೋಗಿ ನೋಡ್ಕೊಂಡು ಬರೋಣ, ಅದು ಚೆನ್ನಾಗಿಲ್ಲಿದೆ. ಯಾಕೆಂದ್ರೆ ಬರೀ ಡಂಪಿಂಗ್ ಹಾಕೋದು ಒಂದು ಮುಖ್ಯ ಅಲ್ಲ, ಲ್ಯಾಂಡ್ ಫಿಲ್ ಸೈಟ್ಸ್ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಕಸನ ಯಾವುದೋ ಒಂದು ಕ್ವಾರಿಗಳಿಗೆ ಹಾಕ್ಬಿಟ್ರೆ, ನಾನು ಕ್ವಾರಿ ಇದನ್ನ ಕಸ ಎಲ್ಲ ತೆಗೆದು ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡ್ರೆ ಅದು ನಮ್ದು ತಪ್ಪಾಗ್ತದೆ. ಸೊ ಆ ವೇಸ್ಟ್ನ ನಾವು ಸರಿಯಾದ ರೀತಿಯಲ್ಲಿ ಅದು ವಾಪಸ್ಸು ಅದನ್ನ ಕಂಪ್ಲೀಟ್ ಕರಗೋವರೆಗೂ ಕೂಡ ನಾವು ಅದನ್ನ ಸುಮ್ಮನೆ ಗುಂಡೆ ರಾಶಿ 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 ಬೆಳೆಸಿ ಅದನ್ನೇ ಎಲ್ಲ ಎತ್ಕೊಂಡೋಗಿ ಸಾಲ್ಟ್ ವೇಸ್ಟ್ ಎತ್ಕೊಂಡೋಗಿ ಒಂದು ಗುಡ್ಡೆ ಮಾಡಿ ಒಂದು ಬೆಟ್ಟ ಕಟ್ಟದ ಕಾಲದ ನಮ್ಮ ಕೆಲಸ ಅಲ್ಲ. ಅದಕ್ಕೆ ನಾವು ಏನು ಮಾಡ್ಬೋದು ಅನ್ನೋದು ಕೂಡ ನಾವೆಲ್ಲ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ. ಸೊ ಅದ್ರೂ ಕೂಡ ನಾನೀಗಲೇ ಚರ್ಚೆ ಮಾಡಿದ್ದೇನೆ. ಸೊ ಒಂದೇ ದಿನನೂ ಬದಲಾವಣೆ ಮಾಡೋಕ್ಕಾಗಲ್ಲ, ಒಂದೇ ವರ್ಷದಲ್ಲೂ ಬದಲಾವಣೆ ಮಾಡೋಕ್ಕಾಗಲ್ಲ. ಬಟ್ ಏನೇ ಮಾಡಿದ್ರು ಒಂದು ಟೈಮ್ ಬೌಂಡ್ ಇಟ್ಕೊಂಡು ನಾವು ಕೆಲಸನ ನಾವು ಮಾಡಬೇಕಾಗ್ತದೆ ಪ್ರತಿಯೊಂದು ವಿಚಾರದಲ್ಲೂ. ಸೊ ಈ ಹಿನ್ನೆಲೆಯಲ್ಲಿ ನಾನು ಇವತ್ತು 15 ಡೇಸ್ ಹೊಡೆದಿದೆ, ಈ ತಿಂಗಳು ಕೊನೆ ಒಳಗಡೆ ನಾನು ಇವತ್ತು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಏನು ಡೇಟ್ ಅನ್ನ ಮಾಧ್ಯಮದಲ್ಲಿ ಘೋಷಣೆ ಮಾಡಿದ್ದೇನೆ, ಅಷ್ಟ್ರ ಒಳಗಡೆ ನಿಮ್ಮ ಸಲಹೆಗಳನ್ನ ಕೊಡಿ ಅಂತ ಹೇಳಿದ್ದೇನೆ. ಅದ್ಮೇಲೂ ಕೊಡೋರು ಬೇಡ ಅಂತ ಹೇಳಕ್ಕಾಗಲ್ಲ, ಬಟ್ ನಾನು ಒಂದು ಟೈಮ್ ಬೌಂಡ್ ಕೊಟ್ಟರೆ ಅದ್ರ ಮೇಲೆ ಕೂತ್ಕೊಂಡು ನಾವು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಸೊ ಮಾಡಿ ಅದ್ರ ಬಗ್ಗೆ ಒಂದು ದಾಖಲೆ ಮಾಡಿ, ಈಗ ಕೆಲವೆಲ್ಲ ಸಲಹೆಗಳು ಕೊಟ್ಟಿದ್ದಾರೆ ಬೇರೆ ಸಲಹೆ ಅಂತ ಇದ್ಕೊಂಡು ಯಾವ್ದಾದ್ರು ಇಂಪ್ಲಿಮೆಂಟು ವಿದಿನ್ ದಿ ಫೈನಾನ್ಷಿಯಲ್ ಕನ್ಸ್ಟ್ರೆಂಟ್ಸ್, ಕೆಲವರಿಗೆ ಟ್ಯಾಕ್ಸ್ ಯಾವ ರೀತಿ ಜಾಸ್ತಿ ಮಾಡ್ಬೋದು ಅಂತ ಕೆಲವರು ಸಲಹೆಗಳು ಕೊಟ್ಟಿದ್ದಾರೆ. ಈ ಕೆಲವು ಸ್ಟೇಟ್ಸ್ ಅಲ್ಲಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು 55 ರೂಪಾಯಿ 100 ರೂಪಾಯಿ ಕೂಡ ಆಗ್ತಾ ಇರೋದ್ದು ಕೆಲವು ಸಲಹೆಗಳು ಕೂಡ ಇದೆ. ನಮ್ಮ ಸ್ಟೇಟ್ ಅಲ್ಲಿ ಅದನ್ನ ಡಿಸಿಷನ್ ತಗೊಂಡಿಲ್ಲ. 50 ರೂಪಾಯಿ ಒಬ್ಬ ಕಸ್ಟಮರ್ನ ಆ್ಯಡ್ ಮಾಡೋಂಥದ್ದು ಪವರ್ ಬಿಲ್ ಜೊತೆಗೆ, ಈಗ ಪವರ್ ಬಿಲ್ ಸ್ವಲ್ಪ ಕಷ್ಟ ಆಗ್ತದೆ, ಬೇರೆ ಬೇರೆ ಕೆಲವೆಲ್ಲ ಸಲಹೆಗಳೆಲ್ಲ ಇದೆ. ಸೊ ಜನನು ಕೂಡ ನಮಗೆ ಅವ್ರ ನಗರ ಆಸಕ್ತಿ ಚೆನ್ನಾಗಿ ಇಡಬೇಕು ಅನ್ನೋದು ಅವ್ರು ಕೂಡ ಆಸೆ ಇದೆ. ಸೊ ಟ್ಯಾಕ್ಸ್ ಯಾವ ರೀತಿ ಮಿಸ್ಯೂಸ್ ಆಗ್ತಾ ಇರೋದನ್ನ ತಡಿಬೋದು, ಯಾವ ರೀತಿ ಇದನ್ನ ಮಾಡಬೇಕು. ಸೊ ತನ್ನ ಸರ್ಕಾರ ಎಷ್ಟು ಡಿಪೆಂಡ್ ಆಗತ್ತೆ, ಲೋಕಲ್ ಬಾಡಿ ತನ್ನ ಶಕ್ತಿ ಮೇಲೆ ತಾನು ಸಸ್ಟೈನ್ ಆಗಬೇಕು, ಅದಕ್ಕೆ ಏನೇನು ಸಲಹೆ ಕೊಡಬೇಕು ಅಂತೇಳಿ ಕೆಲವ್ರ ಹತ್ರ ನಾನು ಪ್ರೈವೇಟಾಗಿ ನಮ್ಮ ಮಾಜಿ ಮೇಯರ್ಗಳ ಹತ್ರ ನಾನು ಮಾತಾಡಿದ್ದೀನಿ, ಶಾಸಕರ ಹತ್ರ ಕೂಡ ನಾನು ಮಾತಾಡ್ತಾ ಇದ್ದೀನಿ, ಜೊತೆಗಿನ್ನ ಸ್ವಲ್ಪ ಬೇರೆ ಬುದ್ಧಿವಂತ ಕಾರ್ಪೊರೇಟ್ಗಳು ಎಕ್ಸ್ ಕಾರ್ಪೊರೇಟ್ಸ್ ಎಲ್ಲ ಕೂಡ ಅವ್ರ ಸಲಹೆನ ರೈಟಿಂಗಲ್ಲಿ ಕೊಡಲಿ, ಸಾರ್ವಜನಿಕರು ಕೂಡ ರೈಟಿಂಗಲ್ಲಿ ಕೊಡಲಿ. ಕೆಲವೆಲ್ಲ ಈಗ ರೇರಾ ಬಂದಮೇಲೆ ನಮ್ಮ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಅವ್ರಿಗೂ ಬೇಕಾದಷ್ಟು ಚರ್ಚೆಗಳು, ಮತ್ತೊಂದು ಅವ್ರವ್ರದ್ದು ಹೆಂಗೆ ಸ್ವಚ್ಛತೆ ಇಟ್ಕೋಬೇಕು ಅಂತ ಎಲ್ಲ ರಿಟೈರ್ಡ್ ಅಫೀಷಿಯಲ್ಸು ಯಂಗ್ಸ್ಟರ್ಸು ಎಲ್ಲ ಕೂಡ ಅನೇಕ ಸಲಹೆಗಳನ್ನು ಅವರ ತಲೆಯಲ್ಲಿ ಇಟ್ಕೊಂಡು ಕೂತಿದ್ದಾರೆ. ಅವ್ರದ್ದೆಲ್ಲ ಈಚೆ ಬರಲಿ ಅನ್ನೋ ದೃಷ್ಟಿಯಿಂದ ಇವತ್ತು ನಾನು ಈ ಒಂದು ಇದನ್ನು ಲಾಂಚ್ ಮಾಡ್ತಾ ಇದ್ದೀನಿ, ಈ ವೆಬ್ಸೈಟ್ನ ಪೋರ್ಟಲ್ನ ಲಾಂಚ್ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ತಮ್ಮ ಮುಖಾಂತರ ಕರ್ನಾಟಕ ರಾಜ್ಯದ ಜನ ಯಾವುದೇ ದೇಶದ ಯಾವುದೇ ಮೂಲೆ ಇರಲಿ, ಅಮೆರಿಕಾಲಿರಲಿ, ಜಪಾನ್ ಇರಲಿ, ಚೈನಾಲಿರಲಿ, ಲಂಡನ್ನಲ್ಲಿರಲಿ, ಅವ್ರಿಗೂ ಕೂಡ ನಾನು ನಿಮ್ಮ ಸಲಹೆಗಳನ್ನ ಸ್ವೀಕಾರ ಮಾಡಲಿಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ನಿಮ್ಮ ದಯವಿಟ್ಟು ಸರ್ಕಾರಕ್ಕೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತೇಳಿ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಲಿಕ್ಕೆ ಇವತ್ತು ಕರೆದಿದ್ದೇನೆ. ಇದನ್ನು ನಾನು ಪೋರ್ಟಲ್ನ ನಾನು ಲಾಂಚ್ ಮಾಡ್ತೀನಿ, ಆಮೇಲೆ ನಿಮ್ಮ ಹತ್ರ ಕ್ವಶನ್ಸ್ನ ನಾನು ತೆಗೆದುಕೊಳ್ತೀನಿ.